नमस्कार स्नेहितरे, इवत्तिन ई वीडियोदल्लि कॉम्पिटिटिव एग्जाम्स गळल्लि बौद्ध धर्मद बग्गे केळुवंत विशेष प्रश्नेगळन्नु तिळिसिकोड्तानेहागिद्रे इन्नु याके तड ई वीडियोवन्न शुरु माडोण बन्नि। बौद्ध धर्मद स्थापक गौतम बुद्ध अवर मोदल हेसरु सिद्धार्थ। इवर जनन क्रिस्तपूर्व 566। इवर जनन कपिलवस्तुविन लुंबिनी वनदल्लि नडेयुत्ते। इवरु शाक्य वंशस्थरागिरुत्तारे। तंदे शुद्धोधन, ताई मायादेवी, पत्निय हेसरु यशोदा, मगन हेसरु राहुल, शिष्यन हेसरु आनंद। इवरिगे ज्ञानोदयवादंत स्थल लुंबिनी उद्यानवनद बोधगाय अंद्रे बोधि वृक्षद केळगे एंदर्थ। गौतम बुद्ध तन्न प्रथम प्रवचनवन्न एल्लि नीडुत्तने अंद्रे सारनाथद जिंकेवनदल्लि, अदु ईग प्रस्तुत उत्तर प्रदेशदल्लिदे। इवर मरण क्रिस्तपूर्व 483 उत्तर प्रदेश देवूरी जिले कुशीनगर एंबल्ली मरणवन्न होंतारे। महापरिनिर्वाण अंत सह करितारे। बौद्ध धर्मद साहित्यवन्न त्रिपीठक अंत करितारे। ओंदु सुत्तपीठक, इन्नोंदु विनयपीठक, मत्तोंदु अभिधम्मपीठक। इन्नु नालकु बौद्ध सम्मेलनगळु नडेयुत्तवे। इन्नु मोदलने बौद्ध सम्मेलन अजातशत्रुविन काळदल्लि राजगृह एंब स्थळदल्लि महाकश्यपन अध्यक्षतेयल्लि क्रिस्तपूर्व 483 नडेयुत्ते। इन्नु एरडने बौद्ध सम्मेलन कालशोकन काळदल्लि वैशाली एंब प्रदेशदल्लि सभामिकन अध्यक्षतेयल्लि क्रिस्तपूर्व 384 नडेयुत्ते। इन्नु मूरने बौद्ध सम्मेलन अशोकन आस्थानदल्लि पाटलिपुत्र एंब स्थळदल्लि मुग्गलि पुत्तटिस एंबवर अध्यक्षतेयल्लि क्रिस्तपूर्व 252 नडेयुत्ते। इन्नु नाल्कने बौद्ध सम्मेलन कानिष्कन काळदल्लि काश्मीर प्रदेशदल्लि वसुमित्रन अध्यक्षतेयल्लि क्रिस्तशक 1ने शतमानदल्लि नडेयुत्ते। इन्नु बौद्ध धर्मद पंगडगळ बग्गे तिळिदुकोळ्ळोण बन्नि। हीनयान मत्तु महायानवु भारतदल्लि अति हेच्चु प्रचलितदल्लिदे। बौद्ध धर्मद आडळित भाषे अंद्रे अदु पाली लिपि आगिरुत्ते स्नेहितरे। बौद्ध धर्मद निर्माणगळन्न स्तूपगळु अंत करितारे। ಬುದ್ಧನ ಕುದುರೆ ಹೆಸರು ಕಂಟಕ, ಬುದ್ಧನ ಸೇವಕನ ಹೆಸರು ಚನ್ನ, ಬುದ್ಧನ ಶಿಷ್ಯನ ಹೆಸರು ಆನಂದ, ಬುದ್ಧನ ಶಿಷ್ಯ ಹೆಸರು ಕಿಸಾ ಗೌತಮಿ, ಬುದ್ಧನಿಂದ ಪರಿವರ್ತನೆ ಹೊಂದಿದ ವೇಷೆ ಅಮ್ರಪಾಲಿ, ಬುದ್ಧನಿಂದ ಪರಿವರ್ತನೆ ಹೊಂದಿದ ಕಳ್ಳ ಅಂಗುಲಿಮಾಲ, ಬುದ್ಧನ ಮೇಲೆ ಪ್ರಭಾವ ಬೀರಿದಂತಹ ಆ ನಾಲ್ಕು ದೃಶ್ಯಗಳು ಯಾವ್ಯಾವಪ್ಪ ಅಂದರೆ, ಒಬ್ಬ ವೃದ್ಧ, ರೋಗಿ, ಶವಯಾತ್ರಿ, ಸನ್ಯಾಸಿ, ಇವರು ಬುದ್ಧನ ಜೀವನದ ಮೇಲೆ ಪ್ರಭಾವವನ್ನು ಬೀರಿದಂತ ವ್ಯಕ್ತಿಗಳು. ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಕರೆದವರು ಎಡ್ವಿನ್ ಆರ್ನಾಲ್ಡ್. ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳು ದೀಪವಂಶ ಮತ್ತು ಮಹಾವಂಶ, ಇವು ಸಿಲೋನಿನ ಇತಿಹಾಸದ ಬಗ್ಗೆ ತಿಳಿಸಿಕೊಡ್ತವೆ. ಬುದ್ಧ ಎಂದರೆ ಜ್ಞಾನವನ್ನು ಪಡೆದವನು ಎಂದು ಅರ್ಥ. ಬೌದ್ಧ ಧರ್ಮದ ನಾಲ್ಕು ತತ್ವಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಸತ್ಯ ಅಂದರೆ ತಿಳಿದಿದ್ದನ್ನು ಹೇಳುವುದು, ಅಹಿಂಸೆ ಅಂದರೆ ನೋವನ್ನು ಮಾಡದಿರುವುದು, ಆಸ್ಥೇಯ ಅಂದರೆ ಕಳ್ಳತನವನ್ನು ಮಾಡದಿರುವುದು, ಬ್ರಹ್ಮಚರ್ಯ ಅಂದರೆ ಪಾವಿತ್ರತೆ. ಬೌದ್ಧ ಧರ್ಮದ ಆರ್ಯ ಸತ್ಯಗಳು ಯಾವ್ಯಾವು ಅಂದರೆ, ಜಗತ್ತು ಆಸೆಯಿಂದ ಕೂಡಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನು ತ್ಯಜಿಸಿದರೆ ಮೋಕ್ಷ, ಮೋಕ್ಷ ಪಡೆಯಲು ಅಷ್ಟಮಾರ್ಗವನ್ನು ಅನುಸರಿಸಬೇಕು, ಇವು ಬೌದ್ಧ ಧರ್ಮದ ಆರ್ಯ ಸತ್ಯಗಳಾಗಿರ್ತವೆ ಸ್ನೇಹಿತರೆ. ಇನ್ನು ಮಹಾಯಾನ ಮತ್ತು ಹೀನಾಯಾನಕ್ಕಿರುವಂತಹ ವ್ಯತ್ಯಾಸಗಳನ್ನು ನೋಡೋದಾದರೆ, ಮಹಾಯಾನದಲ್ಲಿ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡ್ತಾರೆ, ಹೀನಾಯಾನದಲ್ಲಿ ಬುದ್ಧನ ಅವಶೇಷಗಳನ್ನು ಮೂರ್ತಿ ರೂಪದಲ್ಲಿ ಪೂಜಿಸ್ತಾರೆ. ಮಹಾಯಾನದವರು ಸಂಸ್ಕೃತ ಭಾಷೆಯಲ್ಲಿ ಕರ್ಮ ಧರ್ಮ ರಚನೆಯನ್ನು ಮಾಡ್ತಾರೆ, ಹೀನಾಯಾನದಲ್ಲಿ ಪಾಲಿ ಭಾಷೆಯಲ್ಲಿ ಕರ್ಮ ಮತ್ತು ಧರ್ಮವನ್ನು ರಚನೆ ಮಾಡ್ತಾರೆ. ಮಹಾಯಾನ ಚೈನಾ, ಕೊರಿಯಾ, ಜಪಾನ್, ಟಿಬೆಟ್ಗಳಲ್ಲಿ ಅಸ್ತಿತ್ವವನ್ನು ಹೊಂದಿರುತ್ತೆ. ಹೀನಾಯಾನ ಇಂಡೋ ಚೀನಾ ಸಿಲನ್ನಲ್ಲಿ ಅಸ್ತಿತ್ವವನ್ನು ಹೊಂದಿರುತ್ತೆ. ಮಹಾಯಾನಕ್ಕೆ ಕಾನಿಷ್ಕ ಮತ್ತು ಹರ್ಷವರ್ಧನರು ಬೆಂಬಲವನ್ನು ನೀಡ್ತಾರೆ, ಹೀನಾಯಾನಕ್ಕೆ ಅಶೋಕನ ಬೆಂಬಲವನ್ನು ನೀಡ್ತಾನೆ. ವಜ್ರಯಾನ ಅಂದರೆ ಭಾರತದ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದು, ವಜ್ರದಂಥ ಶಕ್ತಿಯನ್ನು ಪಡೆಯಲು ಉಪವಾಸದ ಮಾರ್ಗ ಅನುಸರಣೆ ಮಾಡುವುದನ್ನು ವಜ್ರಯಾನ ಅಂತ ಕರೀತಾರೆ. ಇನ್ನು ಬೌದ್ಧ ಧರ್ಮದ ಕಾಲದಲ್ಲಿನ ವಿದ್ವಾಂಸರು ಯಾರ್ಯಾರು ಅಂದರೆ, ಅಶ್ವಘೋಷ, ನಾಗಾರ್ಜುನ, ಅಸಂಗಿ, ವಸುಬಂಧು, ದಿಗ್ನಾಗ, ಬುದ್ಧಘೋಷ. ಇನ್ನು ಬೌದ್ಧ ಧರ್ಮದ ಕಾಲದಲ್ಲಿನ ಪ್ರಮುಖ ಬೌದ್ಧ ವಿಶ್ವವಿದ್ಯಾನಿಲಯಗಳು ಯಾವ್ಯಾವಪ್ಪ ಅಂದರೆ, ನಳಂದ ವಿಶ್ವವಿದ್ಯಾನಿಲಯ ಈಗಿನ ಬಿಹಾರದಲ್ಲಿದೆ, ವಿಕ್ರಮಶೀಲ ವಿಶ್ವವಿದ್ಯಾನಿಲಯ ಈಗಿನ ಬಾಗಲ್ಪುರದಲ್ಲಿದೆ, ವಲ್ಲಭಿ ವಿಶ್ವವಿದ್ಯಾನಿಲಯ ಈಗಿನ ಗುಜರಾತ್ನಲ್ಲಿದೆ, ಸೋಮಾಪುರಿ ವಿಶ್ವವಿದ್ಯಾನಿಲಯ ಈಗಿನ ಉತ್ತರ ಬಂಗಾಳದಲ್ಲಿದೆ. ಇವು ಬೌದ್ಧ ಧರ್ಮದ ಬಗ್ಗೆ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ.
ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರೋ ಅವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.